हेलो माय डियर स्टूडेंट्स हेगिदीरा एल्लरू वेलकम टू पल्लवी पल्लवी ट्यूटोरियल नानु निम्म कॉमर्स लेक्चरर पल्लवी हियर इवत्तिन ओंदु वीडियोदल्लि सेकेंड पी यू सी इकोनॉमिक सब्जेक्ट गे संबंधपट्ट हागे समग्र अर्थशास्त्र एनिदे मैक्रो इकोनॉमिक्स इन फस्ट चाप्टर परिचय अथवा इंट्रोडक्षन चाप्टर अल्लि केळुवंतह इंपॉर्टेंट क्वेश्चन्स मत्ते आंसर्स निम्मगे कॉमन आगि इवाग एनु फार्मेट एनिदे सेकेंड पी यू सी इकोनॉमिक्स अल्लि फस्ट मल्टिपल चॉइस इरुत्ते आ सरियाद उत्तरवन्न ಆರಿಸಿ ಬರೀರಿ ಇರುತ್ತೆ ಬಿಟ್ಟ ಸ್ಥಳ ತುಂಬಿರಿ ಇರುತ್ತೆ ಹೊಂದಿಸಿ ಬರೀರಿ ಇರುತ್ತೆ ಆಮೇಲೆ ಒನ್ ಮಾರ್ಕ್ ಇರುತ್ತೆ ಟೂ ಮಾರ್ಕ್ಸ್ ಇರುತ್ತೆ ಫೋರ್ ಮಾರ್ಕ್ಸ್ ಇರುತ್ತೆ ಸಿಕ್ಸ್ ಮಾರ್ಕ್ಸ್ ಇರುತ್ತೆ ಅಲ್ವಾ ಆ ಕ್ವೆಶನ್ಸು ಯಾವ್ಯಾವ ಚಾಪ್ಟ್ರಲ್ಲಿ ಬರುತ್ತೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ಈ ವಿಡಿಯೋ ನಿಮಗೆ ಹೇಳುತ್ತೆ ಅಂತ ಹೇಳಿದ್ರೆ ಚಾಪ್ಟರ್ ವೈಸ್ ಎಲ್ಲ ವಿಡಿಯೋನು ನೀವು ನೋಡಬೇಕು ಫಾರ್ ಎಕ್ಸಾಂಪಲ್ ಇವಾಗ ಸೂಕ್ಷ್ಮ ಅರ್ಥಶಾಸ್ತ್ರ ಇದೆಯಲ್ಲ ಅದರಲ್ಲಿ ಆರ್ ಚಾಪ್ಟರು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಆರ್ ಚಾಪ್ಟರ್ ಇರುತ್ತೆ ನಿಮಗೆ ನಾನು ಆಲ್ರೆಡಿ ಸೂಕ್ಷ್ಮ ಅರ್ಥಶಾಸ್ತ್ರ ಸಬ್ಜೆಕ್ಟ್ ಇದು ಕಾನ್ಸೆಪ್ಟಿಗೆ ಸಂಬಂಧಪಟ್ಟ ಆ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಫಸ್ಟ್ ಚಾಪ್ಟರು ಪರಿಚಯ ಇದೆಯಲ್ಲ ಇಂಟ್ರೊಡಕ್ಷನು ಅದರಲ್ಲಿ ಆರಿಸಿ ಬರೀರಿ ಹೇಗೆ ಕೇಳ್ತಾರೆ ಹೊಂದಿಸಿ ಬರೀರಿ ಹೇಗೆ ಕೇಳ್ತಾರೆ ಬಿಟ್ಟ ಸ್ಥಳ ಹೇಗೆ ಕೇಳ್ತಾರೆ ಒನ್ ಮಾರ್ಕ್ ಹೇಗೆ ಕೇಳ್ತಾರೆ ಟೂ ಮಾರ್ಕ್ಸ್ ಹೇಗೆ ಕೇಳ್ತಾರೆ ಫೋರ್ ಮಾರ್ಕ್ಸ್ ಯಾವ ರೀತಿ ಕ್ವೆಶನ್ಸ್ ಕೇಳ್ತಾರೆ ಕ್ವೆಶನ್ಸ್ನೇ ಡೈರೆಕ್ಟಾಗಿ ಕೊಟ್ಟಿದ್ದೀನಿ ಅದನ್ನು ನೋಡಬೇಕು ಈ ಚಾಪ್ಟ್ರಲ್ಲಿ ನಿಮಗೆ ಸಿಕ್ಸ್ ಮಾರ್ಕ್ಸಿನ ಕ್ವೆಶನ್ಸು ಬರಲ್ಲ ಫಸ್ಟ್ ಚಾಪ್ಟ್ರಲ್ಲಲ್ವಾ ಅದೇ ರೀತಿ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಈ ಚಾಪ್ಟ್ರಲ್ಲಿ ಎಲ್ಲ ಫೋರ್ ಮಾರ್ಕ್ಸು ಸಿಕ್ಸ್ ಮಾರ್ಕ್ಸು ಒನ್ ಮಾರ್ಕು ಟೂ ಮಾರ್ಕ್ಸು ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ ಅಥವಾ ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ ಎಲ್ಲದನ್ನು ಹೇಳಿದ್ದೀನಿ ಸೊ ಅಲ್ಲಿಗೆ ಎರಡು ಚಾಪ್ಟರ್ ಆಯಿತು ಇವತ್ತು ಈಗ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ತರ್ಡ್ ಚಾಪ್ಟರ್ನ ನೆಕ್ಸ್ಟ್ ಮಾಡ್ತೀನಿ ಇಂಪಾರ್ಟೆಂಟ್ ಇರೋದನ್ನು ನಾನು ಫಸ್ಟ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಈ ಚಾಪ್ಟರು ಹಿಯರ್ ಇವತ್ತಿನ ವಿಡಿಯೋದಲ್ಲಿ ಸಮಗ್ರ ಅರ್ಥಶಾಸ್ತ್ರ ಚಾಪ್ಟರ್ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಫಸ್ಟ್ ಚಾಪ್ಟರ್ ಇದೆಯಲ್ಲ ನಿಮಗೆ ಇಂಟ್ರೊಡಕ್ಷನು ಅಥವಾ ಪರಿಚಯ ಅಂತ ಏನೊಂದು ಚಾಪ್ಟರ್ ಇದೆಯಲ್ಲ ಆ ಚಾಪ್ಟ್ರಲ್ಲಿ ಕೇಳುವಂತಹ ಇಂಪಾರ್ಟೆಂಟ್ ಕ್ವೆಶನ್ಸು ಈ ಚಾಪ್ಟ್ರಲ್ಲಿ ಸರಿಯಾದ ಉತ್ತರ ಆರಿಸಿ ಬರೀರಿ ಯಾವುದಾದ್ರೂ ಒಂದು ಕ್ವೆಶನ್ ಇದ್ದೇ ಇರುತ್ತೆ ಫಾರ್ ಎಕ್ಸಾಂಪಲ್ ಹಿಂಗೆ ನೋಡಿ ಇಲ್ಲಿ ನೋಡಿ ಮಹಾ ಆರ್ಥಿಕ ಕುಸಿತದ ವರ್ಷ ಇದು ಹೋದ ವರ್ಷ ನಿಮಗೆ ಏನು ಸರಿಯಾದ ಉತ್ತರ ಆರಿಸಿ ಬರೀರಿ ಅಂತ ಹೇಳಿ ನಾಲ್ಕು ಆಪ್ಷನ್ ಕೊಟ್ಟು ಒಂದನ್ನು ಕರೆಕ್ಟಾಗಿ ಬರೀರಿ ಅಂತ ಇರುತ್ತಲ್ಲ ಅದರಲ್ಲಿ ಈ ಕ್ವೆಶನ್ ಬಂದಿತ್ತು ಲಾಸ್ಟ್ ಇಯರ್ ಅಲ್ವಾ ಅದೇ ರೀತಿ ಇದರಲ್ಲಿ ಯಾವುದು ಬೇಕಾದರೂ ಬರ್ಬೋದು ಹಾಗಾಗಿ ಎಲ್ಲ ಚಾಪ್ಟರು ನೋಡ್ಕೊಳ್ಬೇಕು ಇವತ್ತು ಈ ಚಾಪ್ಟರು ಹಾಗಾಗಿ ಸರಿಯಾದ ಉತ್ತರ ಆರಿಸಿ ಬರೀರಿ ಆಮೇಲೆ ಬಿಟ್ಟ ಸ್ಥಳ ತುಂಬಿರಿ ಈ ಚಾಪ್ಟ್ರಿಂದ ಬರುತ್ತೆ ನೆಕ್ಸ್ಟ್ ಹೊಂದಿಸಿ ಬರೀರಿ ಬರೋದಿಲ್ಲ ಈ ಚಾಪ್ಟ್ರಿಗೆ ಒನ್ ಮಾರ್ಕ್ ಬರುತ್ತೆ ಟೂ ಮಾರ್ಕ್ಸ್ ಬರುತ್ತೆ ಫೋರ್ ಮಾರ್ಕ್ಸ್ ಬರುತ್ತೆ ಸಿಕ್ಸ್ ಮಾರ್ಕ್ಸ್ ಅಗೇನ್ ಈ ಚಾಪ್ಟ್ರಲ್ಲಿ ಬರಲ್ಲ ಓಕೆನಾ ಸಣ್ಣ ಚಾಪ್ಟರ್ ಅಲ್ಲ ಇದು ಸಿಂಪಲ್ ಚಾಪ್ಟರು ಸಿಕ್ಸ್ ಮಾರ್ಕ್ಸ್ ಕ್ವೆಶನ್ ಈ ಚಾಪ್ಟ್ರಲ್ಲಿ ಇಲ್ಲ ಜಸ್ಟ್ ಫೋರ್ ಮಾರ್ಕ್ಸ್ ಇಂದಿದೆ ಓಕೆನಾ ವಿಡಿಯೋ ಮಿಸ್ ಮಾಡಿದೆ ಎಂಡ್ವರೆಗೂ ಕ್ಲೀನಾಗಿ ವಾಚ್ ಮಾಡಿ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಟೋಟಲ್ ಆಗಿ ನಿಮಗೆ ಎಕನಾಮಿಕ್ಸಲ್ಲಿ 12 ಚಾಪ್ಟರ್ ಇರೋದು ಮೈಕ್ರೋದಲ್ಲಿ 12 ಮ್ಯಾಕ್ರೋದಲ್ಲಿ ಸೂಕ್ಷ್ಮದಲ್ಲಿ 6 ಮತ್ತು ಸಮಗ್ರದಲ್ಲಿ 6 ಟೋಟಲ್ ಆಗಿ 12 ಚಾಪ್ಟರ್ಸ್ ಇದೆಯಲ್ಲ ಆ 12 ಚಾಪ್ಟರ್ಸಲ್ಲೂ ಕೂಡ ಯಾವುದರಲ್ಲಿ 6 ಮಾರ್ಕ್ಸ್ ಬರುತ್ತೆ ಯಾವುದರಲ್ಲಿ 4 ಮಾರ್ಕ್ಸ್ ಬರುತ್ತೆ ಯಾವುದರಲ್ಲಿ 1 ಯಾವುದರಲ್ಲಿ 2 ಯಾವುದರಲ್ಲಿ ಹೊಂದಿಸಿ ಬರೀರಿ ಯಾವುದರಲ್ಲಿ ಬಿಟ್ಟ ಸ್ಥಳ ಯಾವುದರಲ್ಲಿ ಸರಿಯಾದ ಉತ್ತರ ಆರಿಸಿ ಬರೀರಿ ಅನ್ನು ಗೊತ್ತಾಗಬೇಕು ಅಂತ ಹೇಳಿದ್ರೆ ಕಂಪ್ಲೀಟಾಗಿ 12 ಚಾಪ್ಟರ್ನು ಕೂಡ ನೀವು ವಾಚ್ ಮಾಡಬೇಕು ಇದು 3 ಆಗಿರುತ್ತೆ ಚಾಪ್ಟರ್ 3 ಅಂದರೆ 3 ಅಂತ ಹೇಳಿದರೆ ಸಮಗ್ರದಲ್ಲಿ ಫಸ್ಟ್ ಚಾಪ್ಟರು ಟೋಟಲ್ ಆಗಿ ನಾನು ಅಪ್ಲೋಡ್ ಮಾಡ್ತಾ ಇರುವಂತಹ 3ನೇ ಚಾಪ್ಟರಿನ ಒಂದು ವಿಡಿಯೋ ಆಗಿರುತ್ತೆ ಇನ್ನು ಉಳಿದಂಥ ಚಾಪ್ಟರಿನ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಮಿಸ್ ಮಾಡಬೇಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಈ ಚಾಪ್ಟರಲ್ಲಿ ಕೇಳುವಂತಹ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಯಾವ್ಯಾವ ರೀತಿ ಕೇಳ್ತಾರೆ ಅವಾಗಲೇ ಹೇಳಿದಾಗಲೇ ಹೋದ ವರ್ಷ ಇದು ಕೇಳಿದರು ನೆಕ್ಸ್ಟ್ ಬೇರೆ ರೀತಿ ಕೇಳೋದಕ್ಕೆ ಯಾವ ಚಾನ್ಸಸ್ ಇದೆ ಅಂತ ಹೇಳಿದರೆ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳೆಂದರೆ ಗೊತ್ತಾಯ್ತಲ್ಲ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳೆಂದರೆ ಏನು ಅಂತ ಹೇಳಿದ್ರೆ ಆರ್ಥಿಕ ಚಲಕಗಳು ಅರ್ಥಶಾಸ್ತ್ರಜ್ಞರು ಆರ್ಥಿಕ ಏಜೆಂಟರು ಮೇಲಿನ ಯಾವುದೂ ಅಲ್ಲ ಆನ್ಸರು ಆಪ್ಷನ್ ಸಿ ಆರ್ಥಿಕ ಏಜೆಂಟರು ನೆಕ್ಸ್ಟು 1936ರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಾನ್ ಮೇನಾರ್ಡ್ ಕೇನ್ಸ್ ರವರು ಪ್ರಕಟಿಸಿದ ಪ್ರಸಿದ್ಧ ಕೃತಿ ಯಾವುದು ರಾಷ್ಟ್ರಗಳ ಸಂಪತ್ತು ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಬಡ್ಡಿ ಸಿದ್ಧಾಂತ ಉದ್ಯೋಗ ಸಿದ್ಧಾಂತ ಆಪ್ಷನ್ ಬಿ ಆನ್ಸರು ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ನೆಕ್ಸ್ಟು ಮಹಾ ಆರ್ಥಿಕ ಕುಸಿತದ ವರ್ಷ ಯಾವುದು ಅಂತ ಹೇಳಿಕೊಂಡು 4 ಆಪ್ಷನ್ ಕೊಟ್ಟಿದ್ದಾರೆ 1920 1889 1929 2018 ಆನ್ಸರು 1929 ನೆಕ್ಸ್ಟು ಒಂದು ಬಂಡವಾಳಶಾಹಿ ದೇಶದಲ್ಲಿ ಉತ್ಪಾದನಾ ಚಟುವಟಿಕೆಗಳನ್ನು ಮುಖ್ಯವಾಗಿ ಇವರು ನಡೆಸುತ್ತಾರೆ ಖಾಸಗಿ ಉದ್ಯಮ ಸಂಸ್ಥೆಗಳು ಸರ್ಕಾರದ ಪ್ರಾಧಿಕಾರ ಯೋಜನಾ ಪ್ರಾಧಿಕಾರ ಮೇಲಿನ ಯಾವುದೂ ಅಲ್ಲ ಆನ್ಸರು ಆಪ್ಷನ್ ಎ ಖಾಸಗಿ ಉದ್ಯಮ ಸಂಸ್ಥೆಗಳು ನೆಕ್ಸ್ಟು ಕೆಲಸ ಮಾಡಲು ಸಿದ್ಧವಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯ ಮಾಡುತ್ತಿದ್ದವು ಅಥವಾ ಮಾಡುತ್ತವೆ ಎಂಬುದು ಆಧುನಿಕ ಚಿಂತನೆಯಾಗಿದೆ
ಸಮಕಾಲೀನ ಚಿಂತನೆಯಾಗಿದೆ, ಸಾಂಪ್ರದಾಯಿಕ ಚಿಂತನೆಯಾಗಿದೆ, ಮೇಲಿನ ಯಾವುದೂ ಅಲ್ಲ. ಆಪ್ಷನ್ ಸಿ ಆನ್ಸರು ಸಾಂಪ್ರದಾಯಿಕ ಚಿಂತನೆಯಾಗಿದೆ. ಸೊ ಇದು ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ ಅಂತ ಕೇಳುವಂತಹ ಒಂದು ಕ್ವಶನ್ಸು. ನೆಕ್ಸ್ಟು ಬಿಟ್ಟ ಸ್ಥಳ ತುಂಬಿರಿಯಲ್ಲಿ ಯಾವುದು ಕೇಳ್ತಾರೆ ನೋಡೋಣ. ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ, ಟೋಟಲಾಗಿ 5 ಇದೆ. ಡ್ಯಾಶ್ ಇಡೀ ಆರ್ಥಿಕತೆಯ ಸ್ಥಿತಿಗತಿಗಳನ್ನು ನಿಭಾಯಿಸಲು ಪ್ರಯತ್ನಿಸುತ್ತದೆ ಸಮಗ್ರ ಅರ್ಥಶಾಸ್ತ್ರವು. ನೆಕ್ಸ್ಟು, ಭೂಮಿಯು ಸಲ್ಲಿಸಿದ ಸೇವೆಗೆ ಆದಾಯದ ಒಂದು ಭಾಗವನ್ನು ಡ್ಯಾಶ್ ರೂಪದಲ್ಲಿ ಪಾವತಿಸಲಾಗುತ್ತದೆ ಗೇಣಿ ರೂಪದಲ್ಲಿ. ಸ್ವದೇಶವು ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಸರಕುಗಳನ್ನು ಮಾರುವುದನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ರಫ್ತು ವ್ಯಾಪಾರ, ರಫ್ತು ಮತ್ತು ಆಮದು ಎರಡು ಗೊತ್ತಿದೆ ಅಲ್ಲ ನಿಮಗೆ. ಇದು ಏನು, ಇತರೆ ದೇಶಗಳಿಗೆ ಮಾರುವುದನ್ನು ಏನಂತ ಕರೀತಾರೆ? ರಫ್ತು. ಇತರೆ ದೇಶಗಳಿಂದ ನಾವು ಅದನ್ನು ಕೊಂಡುಕೊಂಡ್ರೆ ಏನಂತ ಕರಿತೀವಿ? ಆಮದು. ಡ್ಯಾಶ್ಗಳನ್ನು ಉದ್ಯಮ ಘಟಕಗಳೆಂದು ಕರೆಯಲಾಗುತ್ತದೆ ಉತ್ಪಾದನಾ ಘಟಕಗಳನ್ನು. ನೆಕ್ಸ್ಟು, ಡ್ಯಾಶ್ ನೀತಿಗಳನ್ನು ರಾಜ್ಯವು ಸ್ವಯಂ ಆಗಿ ಅಥವಾ ಶಾಸನಾತ್ಮಕ ಸಂಸ್ಥೆಗಳಾದ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಬಿ ಸೆಕ್ಯುರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾಗಳಿಂದ ಜಾರಿಗೆ ತರಲಾಗುತ್ತದೆ. ಆನ್ಸರು ಸಮಗ್ರ ಆರ್ಥಿಕ ನೀತಿಗಳನ್ನು. ಇದಿಷ್ಟರಲ್ಲಿ ಒಂದು ಗ್ಯಾರಂಟಿ ಬರುತ್ತೆ. ಸೊ ನೀವು 5 ನಿಮಗೆ ಗೊತ್ತಿರಬೇಕು, ಒಂದು ಪಕ್ಕ ಬಂದೇ ಬರುತ್ತೆ. ಯಾಕಂತ ಹೇಳಿದರೆ ಪ್ರತಿ ಚಾಪ್ಟರಿಂದನೂ ಒಂದೊಂದು ನಿಮಗೆ ತೆಗೆಯುವಾಗ ಈ ಚಾಪ್ಟರಲ್ಲಿ ಖಾಲಿ ಬಿಟ್ಟ ಸ್ಥಳ ತೊಗೊಳ್ಬೇಕು ಅನ್ನೋದಿದೆ, ಹಾಗಾಗಿ ಇದರಲ್ಲೊಂದು ಬರುತ್ತೆ. ನೆಕ್ಸ್ಟು, ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂದರೆ 1 ಮಾರ್ಕ್ ಕ್ವಶನ್ಸು. ಆರ್ಥಿಕ ಏಜೆಂಟರುಗಳೆಂದರೆ ಯಾರು? ಸಂಪ್ರದಾಯ ಪಂಥದ ಚಿಂತನೆ ಏನನ್ನು ಹೇಳುತ್ತದೆ? ಆಮದುಗಳ ಅರ್ಥ ನೀಡಿ. ಆ್ಯಡಮ್ ಸ್ಮಿತ್ರವರ ಪ್ರಸಿದ್ಧ ಕೃತಿಯ ಹೆಸರೇನು? ಕೂಲಿಯ ದರ ಎಂದರೆ ಏನೆಂದು ಅರ್ಥೈಸುವಿರಿ. ನಿಮಗೆ 1 ಮಾರ್ಕು, 2 ಮಾರ್ಕ್ಸು, 4 ಮಾರ್ಕ್ಸ್ಗೆ ನಾನು ಆನ್ಸರ್ ಬರೆದಿಲ್ಲ, ನಿಮಗೆ ಗೊತ್ತಿರುತ್ತೆ ಆನ್ಸರು. ತೀರಾ ಗೊತ್ತಿಲ್ಲ ಅಂತ ಹೇಳಿದ್ರೆ ಆನ್ಸರ್ನು ಕೊಡಿ ಮೇಡಮ್ ಅಂತ ಕೇಳಿ, ಆಯಿತಾ? ಇದಿಷ್ಟು ಇಲ್ಲೇ ಪಾಸ್ ಮಾಡಿ ಬರ್ಕೊಳ್ಳಿ. ಇದಿಷ್ಟು 1 ಮಾರ್ಕಿನ ಕ್ವಶನ್ಸು, ಇಂಪಾರ್ಟೆಂಟ್ ಈ ಚಾಪ್ಟ್ರಲ್ಲಿ ಕೇಳುವಂಥ 1 ಮಾರ್ಕಿಂದು ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟು, 2 ಮಾರ್ಕ್ಸಿನ ಕ್ವಶನ್ಸ್ ಕೇಳ್ತಾರಲ್ವಾ, 4 ವಾಕ್ಯಗಳಲ್ಲಿ ಉತ್ತರಿಸಿ. 2 ಮಾರ್ಕ್ಸಿನ ಕ್ವಶನ್ನು, ಬಂಡವಾಳಶಾಹಿ ಆರ್ಥಿಕತೆಯ ಲಕ್ಷಣಗಳಾವುವು? ಬಂಡವಾಳಶಾಹಿ ಆರ್ಥಿಕತೆಯ ಲಕ್ಷಣಗಳು, ಓಕೆನಾ? 2 ಮಾರ್ಕ್ಸ್ ಆಗಿರೋದ್ರಿಂದ 2 ಅಥವಾ 3 ಲಕ್ಷಣಗಳನ್ನ ಬರೀರಿ. ಬಾಹ್ಯ ವಲಯದಲ್ಲಿನ ವ್ಯಾಪಾರದ 2 ವಿಧಗಳಾವುವು? ಆಮದು ವ್ಯಾಪಾರ ಮತ್ತು ರಫ್ತು ವ್ಯಾಪಾರ ಅಂತ ಏನು 2 ಇದೆ, ಅದು 2 ಬರೆದು ಒಂದು ಸ್ವಲ್ಪ ಮೀನಿಂಗ್ ಬರೀಬೇಕು ಹಾಗಂದರೆ ಏನು ಅಂತ. ಸಮಗ್ರ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವವರು ಯಾರು? ಯಾರ್ಯಾರಿದ್ದಾರೆ? 4 ಜನ ಇದ್ದಾರೆ, ಗೊತ್ತಿದೆ ಅಲ್ಲ. ಸರ್ಕಾರ ಆಗಿರ್ಬೋದು, RBI ಭಾರತೀಯ ರಿಸರ್ವ್ ಬ್ಯಾಂಕ್ ಆಗಿರ್ಬೋದು, ಭಾರತೀಯ ಭದ್ರತೆಗಳು ಅಥವಾ ವಿನಿಮಯ ಮಂಡಳಿ ಅಂತ ಏನು ಸೆಬಿ ಅಂತ ಕರಿತೀವಿ ಅದಾಗಿರ್ಬೋದು, ಅಥವಾ ಇನ್ನಿತರ ಹಣಕಾಸಿನ ಸಂಸ್ಥೆಗಳು ಏನಿದೆ 4 ಅದನ್ನು ಬರಿಬಹುದು. ನೆಕ್ಸ್ಟು, ಉತ್ಪಾದನಾಂಗಗಳನ್ನು ಹೆಸರಿಸಿ. ಯಾವುದು ಅಂತ ಹೇಳಿದ್ರು ಭೂಮಿ, ಬಂಡವಾಳ, ಶ್ರಮ, ಸಂಘಟನೆ ಏನಿದೆ 4 ಬರಿಬೇಕು. ನೆಕ್ಸ್ಟು, 4 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸು. ಲಾಸ್ಟ್ ಟೈಮ್ ನಿಮಗೆ ಇದಿತ್ತು, ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿಯಲ್ಲಿ ಭಿನ್ನವಾಗಿದೆ ವಿವರಿಸಿ. ಡಿಫ್ರೆನ್ಸ್ ಬರಿಬೇಕು, ಸೂಕ್ಷ್ಮಕ್ಕೂ ಸಮಗ್ರಕ್ಕೂ ಡಿಫ್ರೆನ್ಸ್ ಬರಿಬೇಕು, 4 ಡಿಫ್ರೆನ್ಸನ್ನು ಬರಿಬೇಕು. ನೆಕ್ಸ್ಟು, ಬಂಡವಾಳಶಾಹಿ ದೇಶದ ಆರ್ಥಿಕತೆಯ ಕಾರ್ಯವೈಖರಿಯನ್ನು ವಿವರಿಸಿ. ಇದು ಇಂಪಾರ್ಟೆಂಟು. ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳೆರಡರಲ್ಲಿ ಸರ್ಕಾರದ ಮತ್ತು ಕುಟುಂಬ ವಲಯದ ಪಾತ್ರವನ್ನು ವಿವರಿಸಿ. ಸೊ ಇದಿಷ್ಟು 4 ಮಾರ್ಕ್ಸಿಗೆ ಕೇಳೋ ಕ್ವಶನ್ಸು. 6 ಮಾರ್ಕ್ಸಿಗೆ ಈ ಚಾಪ್ಟ್ರಲ್ಲಿ ಇಲ್ಲ. ಇಷ್ಟಕ್ಕೆ ನೀವು ಪ್ರಿಪೇರ್ ಆದರೆ ಈ ಚಾಪ್ಟ್ರಲ್ಲಿ ಏನೇ ಕ್ವಶನ್ಸ್ ಕೇಳಿದ್ರು ಕೂಡ ನೀವೇನು ಮಾಡ್ಬೋದು, ಈಸಿಯಾಗಿ ಬರಿಬೋದು ಅಲ್ವಾ. ಸೊ ತುಂಬ ಇಂಪಾರ್ಟೆಂಟು, ಮಿಸ್ ಮಾಡದೆ ಕರೆಕ್ಟಾಗಿ ಬರೀರಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ಅಲ್ಲಿವರೆಗೂ ಕೂಡ ಟೇಕ್ ಕೇರ್, ಚೆನ್ನಾಗಿ ಓದ್ಕೊಳ್ಳಿ.